ಹಲೋ ಎವ್ರಿವನ್, ನನ್ನ ಹೆಸರು ಪ್ರಸನ್ನ ಆ್ಯಂಡ್ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಹೆಚ್ ಎಸ್ ಆರ್ ಲೇಔಟ್ಗೆ ಬಂದಿದ್ದೀವಿ, ಸೆಕೆಂಡ್ ಸೆಕ್ಟರ್. ಇವತ್ತು ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಬಂದು ದೀರಾಂಧರ್. ಸೊ ಇಲ್ಲಿ ಬಂದು ಎಲ್ಲ ಕೇರಳ ಫುಡ್ ಸಿಗುತ್ತೆ. ಸೊ ನೀವು ಯಾರ ಕೇರಳ ಫುಡ್ಸ್ನ ಡಿಶಸ್ನ ಟ್ರೈ ಮಾಡಬೇಕಂದ್ರೆ ಸೊ ಇಲ್ಲಿ ಬರ್ಬೋದು. ನಾನು ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡೋಕ್ಕೆ ಮರಿಬೇಡಿ. ಸೊ ಇಲ್ಲಿ ಏನೇನು ಡಿಶಸ್ ಎಲ್ಲ ಫೇಮಸ್ ಇದೆಯೋ ಅದನ್ನೆಲ್ಲ ಟೇಸ್ಟ್ ಮಾಡಿ ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ನಿಮ್ಗೆ ಯಾರಿಗಾರ ಈ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಲೆಟ್ ಮೀ ನೋ. ಟೈಮ್ ವೇಸ್ಟ್ ಮಾಡಿದೆ, ಒಳಗೋಗೋಣ. ಯಾವುದು ಫಸ್ಟ್ ಸ್ಟಾರ್ಟ್ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೊಂದು ಕನ್ಫ್ಯೂಸ್ ಆಗಿದೆ. ಆ್ಯಂಡ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಡಿಶ್ನ ನಾನು ಹೇಳ್ತೀನಿ. ಸೊ ಇದು ಬಂದು ಕಿಲಿ ಪರೋಟಾ ಅಂತ. ಆ್ಯಂಡ್ ಇದು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಸಿಯಾಗಿರ್ಬೇಕಾರೇ ಪರೋಟಾ ತಿನ್ನಬೇಕು. ನಾ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟೇಷನೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಳಗಡೆ ಒಂದು ಲೇಯರ್ ಇದೆ. ಆ್ಯಂಡ್ ಒಳಗೆ ಬಂದು ಚಿಕನ್ ಹಾಕಿದ್ದಾರೆ, ಚಿಕನ್ ಗ್ರೇವೀಸು. ಆ್ಯಂಡ್ ಮೇಲ್ಗಡೆ ಆನಿಯನ್, ಟೊಮೆಟೊ ಆ್ಯಂಡ್ ಚಿಲ್ಲಿ, ಎಲ್ಲ ರಾ ಚಿಲ್ಲೀಸ್ ಹಾಕಿದ್ದಾರೆ. ಅದನ್ನು ಹಾಕ್ಬಿಟ್ಟು ಆಮೇಲೆ ಡಬಲ್ ಲೇಯರ್ ಪರೋಟ ಹಾಕಿದ್ದಾರೆ. ಸೊ ಟೋಟಲಾಗಿ ಮೂರು ಪರೋಟ ಇದು. ಸೊ ಸ್ಟಾರ್ಟ್ ಮಾಡೋಣ. ತುಂಬ ಟೆಂಪ್ಟ್ ಆಗ್ತದೆ ಆ್ಯಕ್ಚುಲಿ, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಎರಡು ಪರೋಟಾನ ಬಂದು ಸೈಡಲ್ಲಿ ಇಟ್ಬಿಟ್ಟು ಆ್ಯಂಡ್ ಕರಿ ಜೊತೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ಪೀಸಸ್ ತೋರಿಸ್ತೀನಿ ಯಾವ ಥರ ಒಂದು ಸಾಫ್ಟ್ ಇದೆ ಅಂತ. ಸೊ
ಸೊ ಪರೋಟ ನಾನು ಕಿತ್ಬೇಕಾ ನೋಡಿರ್ತೀರ ಯಾವ ಥರ ಅವ್ರು ಒಂದು ಸಾಫ್ಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತ ಸ್ಟಾರ್ಟ್ ಮಾಡೋಣ. ಸಕ್ಕದಾಗಿದೆ ಮಾತ್ರ, ಕರಿಯಲ್ಲಿರೋ ಸ್ಪೈಸಸ್ಸು ಆಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದು ಸೂಪರಾಗಿದೆ. ಸೊ ಆ ಒಂದು ಅಡಿಷನಲ್ ಫ್ಲೇವರ್ ಆಗಿದೆ. ಮೈದಾ ಹಿಟ್ಟಲ್ಲಿ ಮಾಡಿರೋ ಪರೋಟ ತುಂಬ ಸಾಫ್ಟ್ ಆಗಿದೆ. ಇವ್ರು ಬಂದು ರೆಡಿಮೇಡ್ ಯೂಸ್ ಮಾಡ್ತಾ ಇಲ್ಲ, ಸೊ ಇಲ್ಲೇ ನಾವು ಯಾವಾಗ ಕೇಳ್ತೀವೋ ಅಲ್ಲೇ ಮಾಡಿ ಸೊ ಹಂಗೆ ಸರ್ವ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಚಿಕನ್ ಜೊತೆ ಟ್ರೈ ಮಾಡ್ತೀನಿ. ತುಂಬ ಟೆಂಪ್ಟ್ ಮಾಡ್ತಾ ಇದೆ, ಸೊ ಐ ವಿಲ್ ಗೋ ವಿತ್ ಸೆಕೆಂಡ್ ಬೈಟ್. ಸೀರಿಯಸ್ಲಿ ಐ ಆಮ್ ಲವಿಂಗ್ ಇಟ್, ಯಾಕಂದರೆ ಒಗ್ಗರಣೆ ಮಾಡಿದ್ದಾರೆ, ಅದ್ರಲ್ಲಿ ಬಂದು ಫ್ರೆಶ್ ವೆಜಿಟೇಬಲ್ಸ್ ಹಾಕಿದ್ದಾರೆ. ಸೊ ಅದರಿಂದ ಆ ಟೇಸ್ಟ್ನ ಆ್ಯಡ್ ಆನ್ ಆಗ್ತಾ ಇದೆ. ಫ್ಲೇವರ್ಸು, ಆ ಚಿಕನ್ ಅರೋಮಾ ಎಲ್ಲನೂ ಬಂದು ಮೆಲ್ಟ್ ಮಾಡ್ತಾ ಇದೆ. ಸೊ ಇದು ಪ್ರಾಸೆಸ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಬೇಸಿಕ್ ಒಂದು ಪರೋಟ ಇಡ್ತಾರೆ, ಅದ್ರ ಮೇಲ್ಗಡೆ ಬಂದು ಚಿಕನ್ ಕರಿ ಹಾಕ್ತಾರೆ, ಆ್ಯಂಡ್ ಅದ್ರ ಮೇಲೆ ವೆಜಿಟೇಬಲ್ಸು ಲೈಕ್ ಟೊಮೆಟೊ ಆಮೇಲೆ ಆನಿಯನ್ನು ಆ್ಯಂಡ್ ಗ್ರೀನ್ ಚಿಲ್ಲಿ. ಸೊ ಎಲ್ಲ ಬಂದು ಫ್ರೆಶು, ಅದ್ರ ಮೇಲೆ ಬಂದು ಎರಡು ಪರೋಟ ಇಕ್ತಾರೆ. ಸೊ ಪರೋಟ ಇಟ್ಟು ಇದು ಆ್ಯಕ್ಚುಲಿ ಫಸ್ಟೇ ಬಂದು ಪರೋಟಾಸ್ ಎಲ್ಲ ಒಳಗಿಟ್ಟು ಸೊ ಅದನ್ನು ಕಟ್ಟಿ ಮತ್ತೆ ಬಂದು ತವಾದಲ್ಲಿ ಇಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟೀಮಿಂಗ್ ಪ್ರೊಸೆಸ್ಸು. ಸೊ ಅದೆಲ್ಲ ಒಂದು ಪ್ರೊಸೆಸ್ ಆದಮೇಲೆ ನಮಗೆ ಕೊಡ್ತಾರೆ. ಸೂಪರಾಗಿ ಒಂದು ಸ್ಮೋಕಿ ಫ್ಲೇವರು, ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ ಇದು. ನಾನು ಬಂದು ಲೊಕೇಶನ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಮಸ್ಟ್ 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 ಟ್ರೈ ಇದು ಡಿಶ್ ಇದು, ಯಾಕಂದರೆ ಇದು ಬಂದು ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಕಡೆ ಸಿಗೋಲ್ಲ. ಇದು ಬಂದು ಒಂದು ಪಕ್ಕ ಕೇರಳ ಸ್ಟೈಲ್ ಡಿಶ್ ಇದು. ಸೊ ನೀವು ಯಾರು ಟ್ರೈ ಮಾಡಬೇಕಂದ್ರೆ ಚೆಕ್ ಮೈ ಡಿಸ್ಕ್ರಿಪ್ಷನ್. ಸೊ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಗೆಸ್ ಮಾಡ್ಬೋದು. ಇದರಲ್ಲಿ ಮೈನು ಗರಂ ಮಸಾಲ ಫ್ಲೇವರ್ ಕಾಣ್ತಾ ಇದೆ, ಕೊರಿಯಾಂಡರ್ ಲೀವ್ಸು, ಕರಿ ಲೀವ್ಸ್ ಆ್ಯಂಡ್ ಚಿಲ್ಲಿ, ಫ್ರೆಶ್ ಆನಿಯನ್ಸು. ಸೊ ಇದೆಲ್ಲ ಬಂದು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡಿಶ್ಶು ಟ್ರೈ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಡಿಶ್ ಬಂದು ಪುಟ್ಟು ಬಿರಿಯಾನಿ. ಸೊ ಇದು ಬಂದು ಅದೇ ಥರ ಒಂದು ಕೇರಳ ಡಿಶ್ಶು. ಸೀರಿಯಸ್ ಆಗಿ ತುಂಬ ಟೆಂಪ್ಟ್ ಆಗ್ತಾ ಇದೆ. ಇದ್ರ ಮೇಲ್ಗಡೆ ಹಂಗೆ ನೋಡ್ಬೋದು ಚಿಕನ್ ಇದೆ ಆ್ಯಂಡ್ ಟೊಮೆಟೋಸ್ ಹಾಕಿದ್ದಾರೆ, ಕೊರಿಯಾಂಡರ್ ಲೀವ್ಸು ಆ್ಯಂಡ್ ಆನಿಯನ್, ಲೈಟ್ ಲೈಟ್ ಅಲ್ಲಲ್ಲಿ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಲೈಟ್ ಒಂದು ಸ್ವೀಟ್ ಫ್ಲೇವರ್ ಇದೆ, ಸೊ ಅದು ಬಂದು ಪುಟ್ಟಲ್ಲಿರುತ್ತೆ. ಆಲ್ಮೋಸ್ಟ್ ಆಲ್ ಬಂದು ಒಂದು ಚಿಕನ್ ಕರಿ ಅಥವಾ ಏನೋ ಮಿಕ್ಸ್ ಮಾಡಿದ್ದಾರೆ, ಅದರಿಂದ ಆ ಒಂದು ಚಿಕನ್ ಮೀಟಿ ಫ್ಲೇವರ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಟ್ಸ್ ಗುಡ್, ತುಂಬ ಚೆನ್ನಾಗಿದೆ. ಮಸ್ಟ್ 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 ಟ್ರೈ ಇದು. ಪೀಸಸ್ ಎಲ್ಲ ಬಂದು ತುಂಬ ಟೆಂಡರಿ ಆಗಿದೆ, ಸೊ ಅದರಿಂದ ಏನಾಗಿದೆ ಎಲ್ಲ ಪೀಸ್ ಎಲ್ಲ ಬಂದು ಸ್ಪ್ರೆಡ್ಡಾಗಿ ಓವರಾಲ್ ಆಗಿ ಬಂದು, ಸೊ ಅದರಿಂದ ಪುಟ್ಟು ಬಂದು ಒಂದು 60% ಇದೆ, 40% ಫುಲ್ ಆ್ಯಂಡ್ ಫುಲ್ಲು ಚಿಕನ್ ಇದೆ. ತುಂಬ ಚೆನ್ನಾಗಿದೆ. ಆ ಟೆಕ್ಸ್ಚರು ಎಕ್ಸಲೆಂಟ್, ಎಷ್ಟು ಕೊಟ್ಟರು ತಿಂತಾ ಇರ್ಬೋದು. ಆ ಥರ ಒಂದು ಫೀಲ್, ಆ ಥರ ಒಂದು ಫ್ಲೇವರು, ತುಂಬ ಫ್ಲೇವರಿಯಾಗಿ ಚಿಕನ್ ಎಲ್ಲ ಬಂದು ಲೈಟ್ ಜ್ಯೂಸಿ ಆಗಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಯಾರು ಟ್ರೈ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಯು ಕ್ಯಾನ್ ವಿಸಿಟ್ ಇಯರ್. ಲಾಸ್ಟಲ್ಲಿ ಫಿನಿಶ್ ಮಾಡೋಣ. ನೆಕ್ಸ್ಟ್ ಬಂದು ಕೊತ್ತು ಪರೋಟ ಇದೆ. ಸೊ ಇದು ಬಂದು ಒಂದು ಆಲ್ಮೋಸ್ಟ್ ಆಲ್ ಒಂದು ತಮಿಳ್ನಾಡು ಡಿಶ್. ಸೊ ಇದ್ರ ಪ್ರಾಸೆಸ್ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ಬಂದು ಒಗ್ಗರಣೆ ಮಾಡ್ತಾರೆ, ಸೊ ಲೈಕ್ ಆನಿಯನ್ಸ್ ಆಗಿರಲಿ, ಟೊಮೆಟೊ ಆಗಿರಲಿ ಆ್ಯಂಡ್ ಚಿಲ್ಲಿ ಆಗಿರಲಿ, ಸೊ ಎಲ್ಲ ಬಂದು ಒಂದು ರಾ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕ್ತಾರೆ ಆಯಿಲಲ್ಲಿ. ಆ್ಯಂಡ್ ನೆಕ್ಸ್ಟು ಬಂದು ಎಗ್ ಹಾಕ್ತಾರೆ, ಎಗ್ ಹಾಕಿ ಎಲ್ಲ ಫುಲ್ಲು ಫ್ರೈ ಮಾಡಿ ಅದರಲ್ಲಿ ಪರೋಟ ಪೀಸ್ ಮಾಡಿ ಹಾಕ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಶೇರ್ವಾ ಅಥವಾ ಕರಿ ಯೂಸ್ ಮಾಡ್ತಾರೆ, ಸೊ ಅದರಿಂದ ಎಲ್ಲ ಬಂದು ಒಂದು ಮಿಕ್ಸ್ ಆಗಿ ಒಂದು ಮ್ಯಾರಿನೇಟ್ ಆಗಿ ಸೂಪರಾಗಿ ಈ ಥರ ಒಂದು ಪ್ರಾಸೆಸ್ಸಲ್ಲಿ ಕುಕ್ ಮಾಡ್ತಾ ಇದ್ದಾರೆ. ಸೊ ಮೇಕಿಂಗ್ ನೋಡ್ಬೇಕಾದ್ರೆ ತುಂಬ ಈಗರ್ ಆಗಿತ್ತು ನನಗೆ, ಸೊ ಟೈಮ್ ವೇಸ್ಟ್ ಮಾಡಿದೆ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ನನಗೆ ಬಂದು ಆ ಎಗ್ ಫ್ಲೇವರ್ ಆ ಸ್ಮೆಲ್ ನನಗೆ ಹಂಗೆ ಕಾಣ್ತಾ ಇದೆ, ಅರೋಮಾ ತುಂಬ ಚೆನ್ನಾಗಿದೆ. ತುಂಬ ಸಕ್ಕತ್ತಾಗಿದೆ. ಕಿಳಿ ಪರೋಟದಲ್ಲಿ ಹೆಂಗಿತ್ತೋ ಅದೇ ಥರನೇ ಆ ಒಂದು ಪರೋಟ ಟೆಕ್ಸ್ಚರ್, ಆ ಒಂದು ಥಿಕ್ನೆಸ್ಸು ಎಲ್ಲ ಸಕ್ಕತ್ತಾಗಿದೆ. ಒಂದು ಲೈಟ್ ಸ್ವೀಟ್ ಇದೆ ಆ್ಯಂಡ್ ಸ್ಪೈಸಿನೆಸ್ ಜಾಸ್ತಿ ಇದೆ.
ಸಾಲ್ಟ್ ಮತ್ತು ಇವ್ರು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದು ಸೂಪರಾಗಿ ಇಳಿದಿದೆ. ಅದರಿಂದ ಆ ಫ್ಲೇವರ್ ಆಗಿರಲಿ ಮತ್ತು ಆ ಟೇಸ್ಟ್ ಆಗಿರಲಿ ತುಂಬ ಸಕ್ಕದಾಗಿದೆ. ಅರೋಮ ಸೀರಿಯಸ್ ಆಗಿ ಫಸ್ಟ್ ಪ್ಲೇಟಿಗೆ ಕಳೆದೋಗ್ಬಿಡ್ತೀರ. ಆ ಥರ ಒಂದು ಟೇಸ್ಟ್, ಆ ಥರ ಒಂದು ಟೆಕ್ಸ್ಚರ್. ಸೊ ಮಸ್ಟ್ ಟ್ರೈ. ನೆಕ್ಸ್ಟ್ ಬಂದು ಪ್ರಾನ್ಸ್ ಇದೆ. ಸೊ ಪ್ರಾನ್ಸ್ ಫ್ರೈ ಟ್ರೈ ಮಾಡೋಣ. ಸೊ ಪೀಸಸ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಪ್ರಾನ್ಸ್ ರೋಸ್ಟು. ಸೊ ಫಸ್ಟ್ ಟ್ರೈ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಲೈಟ್ ಒಂದು ಲೆಮನ್ ಸ್ಕ್ವೀಸ್ ಮಾಡಿದ್ದಾರೆ. ಸೊ ಲೆಮನ್ ಫ್ಲೇವರು ಎಕ್ಟ್ ಒಂದು ಆ ಮೀಟ್ ಪ್ರಾನ್ಸ್ ಫ್ಲೇವರ್ ಕಾಣ್ತಾ ಇದೆ. ಆಲ್ಮೋಸ್ಟ್ ಆಲ್ ಬಂದು ಕಬಾಬ್ ಥರ ಇದೆ, ಬಟ್ ಇದೊಂದು ಪ್ರಾನ್ಸಲ್ಲಿದೆ. ಸೊ ಇದು ಬಂದೊಂದು ಪ್ರಾನ್ಸ್ ಫ್ರೈ, ತುಂಬ ಚೆನ್ನಾಗಿದೆ. ಆಯಿಲಲ್ಲಿ ರೋಸ್ಟ್ ಮಾಡ್ಬೇಕಾದ್ರೆ ಆ ಚಿಲ್ಲಿ ಹಾಕಿದ್ದಾರೆ. ಸೊ ಆ ಚಿಲ್ಲಿ ಫ್ಲೇವರ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ, ತುಂಬ ಸಕ್ಕದಾಗಿದೆ. ಮಸ್ಟ್ ಟ್ರೈ. ಪ್ರಾನ್ಸ್ನ ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಬಂದು ಬೀಫ್, ಬೀಫ್ ಫ್ರೈ. ಸೊ ಒಂದು ಫಸ್ಟ್ ಟೈಮ್ ನಾನು ಆ ಬೀಫ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ಲೈಟಾಗಿ ಒಂದು ಭಯ ಇದೆ, ಬಟ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತುಂಬ ಸ್ಪೈಸಿಯಾಗಿದೆ ಆ್ಯಂಡ್ ಆಲ್ಮೋಸ್ಟ್ ಆಲ್ ಬಂದು ಒಂದು ಮಟನ್ ಥರನೇ ಇದೆ, ಬಟ್ ಮಟನ್ ಸ್ವಲ್ಪ ಚೂಗಿಯಾಗಿರುತ್ತೆ, ಇದು ಅಷ್ಟೊಂದೇನಿಲ್ಲ. ಸೊ ಗುಡ್, ತುಂಬ ಚೆನ್ನಾಗಿದೆ. ಬಂದು ಆಲ್ಮೋಸ್ಟ್ ಆಲ್ ಒಂದು ಪೆಪ್ಪರ್ ಜಾಸ್ತಿ ಹಾಕಿದ್ದಾರೆ. ಸೊ ಅದರಿಂದ ಪೆಪ್ಪರ್ ಫ್ಲೇವರು ಸಕ್ಕದಾಗಿದೆ. ಆ್ಯಂಡ್ ಇದರಲ್ಲಿ ಬಂದು ಕೊಬ್ಬರಿ ಹಾಕಿದ್ದಾರೆ. ಸೊ ಇದು ಬಂದು ಒಂದು ಸ್ಪೈಸಿನೆಸ್ ಆ್ಯಡ್ ಆನ್ ಮಾಡೋದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ದಾರೆ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿನೂ ಹಾಕಿದ್ದಾರೆ. ಸ್ಪೈಸಿಯಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ತುಂಬ ಖಾರ ಇಲ್ಲ, ಬಟ್ ಪರವಾಗಿಲ್ಲ, ಇಟ್ಸ್ ಗುಡ್. ಮರಿ ಪೌಡ್ರ್ ಫ್ಲೇವರು, ಗರಂ ಮಸಾಲ ಫ್ಲೇವರು ಇದೆಲ್ಲ ಬರ್ತಾ ಇದೆ. ಸೊ ಗುಡ್. ಸೊ ನೆಕ್ಸ್ಟ್ ಬಂದು ಚಿಕನ್ ರೋಸ್ಟ್. ನೋಡೋಕ್ಕೇ ಇದು ಕಲರ್ಫುಲ್ಲಾಗಿ ಟೆಂಪ್ಟ್ ಆಗ್ತಾ ಇದೆ. ಕೊರಿಯಾಂಡರ್ ಹಾಕಿದ್ದಾರೆ, ಸ್ಲೈಸಸ್ ಆಫ್ ಟೊಮೆಟೊ, ಈರುಳ್ಳಿ ಇದೆಲ್ಲ ಹಾಕಿ ಒಂದು ಚಿಕನ್ ರೋಸ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಲಾಲಿಪಾಪ್ ಫೀಲ್ ಇದೆ, ಯಾಕಂದರೆ ಅದೇ ಥರ ಇದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಬಂದು ತುಂಬ ಸಕ್ಕದಾಗಿದೆ. ಚಿಕನ್ ಬಂದು ಜ್ಯೂಸಿ ಆಗಿದೆ, ಆ ಮೀಟ್ ಬಂದು ಟೆಂಡರಿ ಆಗಿದೆ, ತುಂಬ ಸಕ್ಕದಾಗಿದೆ. ಆ್ಯಂಡ್ ಲೈಟ್ ಸ್ವೀಟ್ ಆ್ಯಂಡ್ ಖಾರ. ಆ್ಯಂಡ್ ಇದರಲ್ಲಿ ಬಂದು ಗರಂ ಮಸಾಲ, ಅಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಮೇಯ್ನ್ ಎಲ್ಲ ಡಿಶಲ್ಲೂ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನಾನು ಈ ಥರ ಒಂದು ಕರಿ ಎಲ್ಲೂ ತಿಂದಿಲ್ಲ, ಲೈಕ್ ಡಿಫ್ರೆಂಟ್ ಆಗಿದೆ ಬೇರೆ ಕಡೆಗೂ ಇಲ್ಲಿಗೂ. ಇದನ್ನ ಬಂದು ನೀವು ಪುಟ್ಟು ಬಿರಿಯಾನಿ ತೊಗೊಂಡ್ರು ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು, ಪರೋಟಾ ತೊಗೊಂಡ್ರು ಅದ್ರ ಜೊತೆಗೂ ಮಿಕ್ಸ್ ಮಾಡಿ ತಿನ್ಬೋದು. ಯಾಕಂದರೆ ಆ ಥರ ಒಂದು ಟೇಸ್ಟ್ ಇದೆ. ಸೊ ಎಲ್ಲ ಡಿಶ್ ಜೊತೆನೂ ಮ್ಯಾಚ್ ಆಗುತ್ತೆ, ಯಾಕಂದರೆ ಆ ಥರ ಒಂದು ಟೇಸ್ಟ್ ಫ್ಲೇವರಿಯಾಗಿದೆ. ಲೈಟ್ ಒಂದು ಗ್ರೇವಿ ಥರ ಇದೆ, ಲೈಟ್ ಒಂದು ಕ್ರೀಮಿ ಆಗಿದೆ, ಕ್ರೀಮಿ ಫೀಲ್, ಸೂಪರಾಗಿದೆ. ಲಾಸ್ಟ್ ಫೈನಲ್ ಡಿಶ್ಶು ಒಂದು ಫಿಶ್ ಫ್ರೈ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಪೀಸಸ್ ತೋರಿಸ್ತೀನಿ ಫಸ್ಟು. ತುಂಬ ಸ್ಪೈಸಿ ಇಲ್ಲ, ಲೈಟ್ ಮೀಡಿಯಮ್ ಆಗಿದೆ. ಪೀಸಸ್ ಎಲ್ಲ ಬಂದು ತುಂಬ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಫ್ಲೇವರಿ ಆಗಿದೆ ಆ್ಯಂಡ್ ಜ್ಯೂಸಿ ಆಗಿದೆ. ಆ್ಯಂಡ್ ಇದರಲ್ಲಿ ಬಂದು 3 ಪೀಸಸ್ ಕೊಡ್ತಾರೆ, ಬಟ್ ನಾನು ಟೇಸ್ಟ್ಗೋಸ್ಕರ 1 ಪೀಸ್ ತೊಗೊಂಡಿದ್ದೀನಿ. ಮೀಟ್ ಫ್ಲೇವರ್ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಟ್ರೈ ಮಾಡಿ ಡಿಶಸ್ ಎಲ್ಲ ಕೇರಳದಲ್ಲಿ ಏನು ಡಿಶ್ ತಿಂತಿರೋ, ಸೊ ಆಲ್ಮೋಸ್ಟ್ ಅದೇ ಸಿಮಿಲರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಐ ವಿಲ್ ಬಿ ಕೀಪ್ ವಿಸಿಟಿಂಗ್ ಆ್ಯಂಡ್ ಇದನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಆಮೇಲೆ ಬರ್ತೀನಿ. ಹಾಯ್, ನಿಮ್ಮ ಹೆಸರು? ಗೋಪಿ. ಸೊ ಇದಕ್ಕೆ ಮುಂಚೆ ಬಂದಿದ್ದೀರಾ ಹೋಟ್ಲಿಗೆ? ಬಂದಿದ್ದೀನಿ, ಲಾಸ್ಟ್ 2 ಇಯರ್ಸಿಂದ ಬರ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ರೆಗ್ಯುಲರ್ ಕಸ್ಟಮರ್ ಅಲ್ಲ? ರೆಗ್ಯುಲರ್ ಕಸ್ಟಮರ್. ಓಕೆ ಓಕೆ. ಸೊ ಏನೇನು ಡಿಶ್ ನಿಮಗೆ ಇಷ್ಟ? ಇಲ್ಲಿ ಮೀನ್ ಕರಿ, ಪರೋಟಾ, ಮೀಲ್ಸು, ಬಿರಿಯಾನಿ. ಬಿರಿಯಾನಿ ನಿಮ್ಗೆ ಯಾವ್ದಾದ್ರು ಒಂದು ಡಿಶ್ ಸಜೆಸ್ಟ್ ಮಾಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ? ಫುಲ್ ಮೀಲ್ಸ್. ಫುಲ್ ಮೀಲ್ಸ್, ಬಿರಿಯಾನಿ. ಬಿರಿಯಾನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಾರಿ ಡಿಸ್ಟರ್ಬ್ ಮಾಡಿದ್ರೆ. ಇಲ್ಲ, ಪರವಾಗಿಲ್ಲ, ಕ್ಯಾರಿ ಆನ್. ಸೊ ಎಲ್ಲ ಡಿಶ್ನು ಟೇಸ್ಟ್ ಮಾಡಾಯಿತು, ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು, ನಾನು ಫುಡ್ನ ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಆ ಥರ ಒಂದು ಟೇಸ್ಟ್ ಫ್ಲೇವರ್ ಎಲ್ಲ ಇತ್ತು ಆ್ಯಂಡ್ ದ ವೇ ದೇ ಪ್ರೆಸೆಂಟ್ ಇಸ್ ಸೋ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಯಾರ್ಯಾರು ಇಲ್ಲಿ ಟ್ರೈ ಮಾಡಬೇಕಂದ್ರೆ ನಾನು ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮರಿಬೇಡಿ. ಆ್ಯಂಡ್ ಈ ಹೋಟೆಲ್ ಹೆಸರು ಬಂದು ದಿ ರಾಂಧಲ್. ಸೊ ಯಾರು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಮರೀತಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿರೋ ಬೆಲ್ ಐಕನ್ನು ಆಕ್ಟಿವೇಟ್ ಮಾಡಿ. ಸೊ ನಾವು ಪೋಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ.
and see you on next Wednesday 6 p.m.